ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನೀಗ ಹಾಲಿಲ್ಯಾಂಡ್ ಲ್ಯಾರ್ಕೆಮೋನ್ ಅನ್ನುವಂಥ ಮೈಕ್ರೋಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈಗ ಈ ಬಾಕ್ಸ್ ಮೇಲೆ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕ್ವಿಕ್ ಆಗಿ ನೋಡೋಣ. ಇಲ್ಲಿ ಹಾಲಿಲ್ಯಾಂಡ್ ಅಂತ ಒಂದು ಅದರ ಕೆಳಗೆ ಮಾಡೆಲ್ ನೇಮು ಲ್ಯಾರ್ಕೆಮೋನ್, ಇದೊಂದು ವೈರ್ಲೆಸ್ ಮೈಕ್ರೋಫೋನ್. ಆಮೇಲೆ ಇದರ ವಿಶೇಷತೆಯನ್ನ ಮೆನ್ಷನ್ ಮಾಡಿದ್ದಾರೆ ಏನಂತಂದ್ರೆ, ಒಂದದ್ದು ಒನ್ ಕ್ಲಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅಂತ ಇದೆ. ಅಂದ್ರೆ ಒಂದೇ ಬಟನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಬಹುದು. ಆಮೇಲೆ ಇದು ಪೋರ್ಟೇಬಲ್ ಡಿವೈಸ್ ಆಗಿದೆ, ಆಮೇಲೆ ಲೈಟ್ ಅಂಡ್ ಕಾಂಪ್ಯಾಕ್ಟ್ ಆಗಿದೆ, ಆಮೇಲೆ ಎಚ್ ಡಿ ಆಡಿಯೋನ ಹೊಂದಿತಿ. ಅಷ್ಟೇ ಅಲ್ಲದೆ ಈ ಮೈಕ್ರೋಫೋನ್ ಅನ್ನ ನಾವು ಇಂಟ್ರೂ ಮಾಡುವಾಗ, ಬ್ಲಾಗ್ ಮಾಡುವಾಗ, ಪಾಡ್ಕಾಸ್ಟ್ ಮತ್ತು ಲೈವ್ ಸ್ಟ್ರೀಮ್ದಲ್ಲಿ ನಾಲ್ಕು ಸಂದರ್ಭದಲ್ಲಿ ಈ ಮೈಕ್ರೋಫೋನ್ ಅನ್ನ ಬಳಸ್ಕೋಬಹುದು. ಇದೊಂದು ಪ್ರೊಫೆಷನಲ್ ಬಜೆಟ್ ಫ್ರೆಂಡ್ಲಿ ಮೈಕ್ರೋಫೋನ್. ಈಗ ಇದನ್ನ ನಾವು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಈಗ ನಾನು ಬಾಕ್ಸ್ ಓಪನ್ ಮಾಡ್ತೇನೆ ನೋಡ್ರಿ. ಬಾಕ್ಸ್, ಈ ಬಾಕ್ಸ್ ನಲ್ಲಿ ಇದೊಂದು ಕೇಸ್ ಇದೆ, ಕ್ಯಾರಿ ಕೇಸ್. ಹಾಲಿಲ್ಯಾಂಡ್ ಅಂತ ಬ್ರಾಂಡ್ ನೇಮ್ ಇದೆ. ಚೇನ್ ಜಿಪ್ ಇದೆ ನೋಡ್ರಿ. ಇದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಎರಡು ಪೋರ್ಷನ್ ಅದಾವು. ಒಂದು ಪೋರ್ಷನ್ದಲ್ಲಿ ಎಕ್ಸಸರೀಸ್ ಇದಾವು, ಇನ್ನೊಂದು ಪೋರ್ಷನ್ದಲ್ಲಿ ಮೈಕ್ರೋಫೋನ್ ಅದ, ಚಾರ್ಜಿಂಗ್ ಕೇಸ್ ಇದೆ, ಮತ್ತು ಎರಡು ವಿಂಡ್ ಮಪ್ ಇದೆ. ಈಗ ಫಸ್ಟ್ ಲುಕ್ ಇದು. ಮೊದಲಿಗೆ ಈ ಕ್ಯಾರಿ ಕೇಸನ್ನು ಓಪನ್ ಮಾಡಿದಾಗ ಎರಡು ಪೋರ್ಷನ್ ಬಂದು, ಒಂದು ಪೋರ್ಷನ್ದಲ್ಲಿ ಎಕ್ಸಸರೀಸು, ಒಂದು ಕಡೆ ಮೇನ್ ಪ್ರಾಡಕ್ಟ್ ಅದ ಮೈಕ್ರೋಫೋನ್ ಕಿಟ್ಟು, ಆಮೇಲೆ ವಿಂಡ್ ಮಪ್ ಇದಾವೆ. ಈಗ ಎಕ್ಸಸರಿ ಆದ ಕೇಬಲ್ಸ್ ಎಷ್ಟಿದಾವೆ ನೋಡೋಣ್ರಿ. ಒಂದು, ಎರಡು, ಮೂರು, ನಾಲ್ಕು, ಐದು ಕೇಬಲ್ಸ್. ಆಮೇಲೆ ಪೇಪರ್ಸ್ ಇದಾವೆ, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಗೈಡ್, ಆಮೇಲೆ ಥ್ಯಾಂಕ್ ಯು ಕಾರ್ಡ್ ಇದೆ. ಇವು ಯಾವಾಗ ಯೂಸ್ ಬರ್ತಾವ ಅಂದ್ರೆ, ಈ ಡಿವೈಸ್ ಅನ್ನ ಬಳಸುವಾಗ ಏನೇ ಅಡಚಣೆ ಬಂದ್ರೆ, ಕನೆಕ್ಟ್ ಆಗಲಿಲ್ಲ ಅಂತಂದ್ರೆ, ಏನಾದರೂ ಪ್ರಾಬ್ಲಮ್ ಅರೈಸ್ ಆದ್ರೆ ಈ ಕ್ವಿಕ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯುವಲ್ ಅನ್ನ ಬಳಸ್ಕೊಂಡು ನಾವು ಈ ಡಿವೈಸ್ ಅನ್ನ ಸರಿಯಾಗಿ ಉಪಯೋಗಿಸ್ಕೋಬಹುದು. ಇದನ್ನ ಈ ಸೈಡ್ ಇಡ್ತೀನಿ. ಈಗ ಕೇಬಲ್ಸ್ ಅನ್ನ ನೋಡೋಣ. ಇದು ಅಕ್ಸ್ ಕೇಬಲ್, ಇದು ಅಕ್ಸ್ ಕೇಬಲ್ ರೀ. ಎರಡು ಅಕ್ಸ್ ಕೇಬಲ್ ಇದಾವ. ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ಟಿ ಆರ್ ಎಸ್ ಮತ್ತು ಟಿ ಆರ್ ಎಸ್ ಇರುವಂತ ಅಕ್ಸ್ ಕೇಬಲ್ ಇದು. ಇದರ ಬಳಕೆ ಎಲ್ಲಿ ಆಕೈತಿ ಅಂತಂದ್ರೆ, ನಾವು ಲ್ಯಾಪ್ಟಾಪ್, ಕಂಪ್ಯೂಟರ್, ಡಿ ಎಸ್ ಎಲ್ ಆರ್ ಕ್ಯಾಮ್ರಾ, ಆಕ್ಷನ್ ಕ್ಯಾಮ್ರಾ, ಇವುಗಳಲ್ಲಿ ರಿಸೀವರ್ನ ಕನೆಕ್ಟ್ ಮಾಡಲಿಕ್ಕೆ ಈ ಅಕ್ಸ್ ಕೇಬಲ್ ಅನ್ನು, ಟಿ ಆರ್ ಎಸ್ ಅಕ್ಸ್ ಕೇಬಲ್ ಅನ್ನ ಬಳಸ್ತೀವಿ. ಆಮೇಲೆ ಈ ಕೇಬಲ್ಗೆ ಬರೋಣ. ಇಲ್ಲಿ ನೋಡ್ರಿ, ಈ ಕೇಬಲ್ಗೆ ಈ ಕೇಬಲ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ಟಿ ಆರ್ ಆರ್ ಎಸ್ ಮತ್ತು ಇನ್ನೊಂದು ಎಂಡಲ್ಲಿ ಟಿ ಆರ್ ಎಸ್, ಅಂದ್ರೆ ಟಿ ಆರ್ ಆರ್ ಎಸ್ ಮತ್ತು ಟಿ ಆರ್ ಎಸ್ ಕೇಬಲ್. ಇದರ ಉಪಯೋಗ ಏನಂತಂದ್ರೆ, ಮೊಬೈಲ್ಗೆ ರಿಸೀವರ್ ದಿಂದ ರಿಸೀವರ್ ಅನ್ನು ಮೊಬೈಲ್ ಕನೆಕ್ಟ್ ಮಾಡ್ಲಿಕ್ಕೆ ಈ ಕೇಬಲ್ ಅನ್ನ ಬಳಸ್ತೀವಿ. ಇವೆರಡು ಕೇಬಲ್ ಆಯ್ತು. ಈಗ ರಿಸೀವರು ಮತ್ತು ನಾವು ಯಾವ ಡಿವೈಸ್ ಅಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ತೇವಲ್ಲ ಅಲ್ಲಿ ಬಳಸ್ಲಿಕ್ಕೆ ಇವೆರಡು ಕೇಬಲ್. ಆಮೇಲೆ ಇದೇನ್ ನೋಡ್ರಿ, ಯು ಎಸ್ ಬಿ ಟು ಟೈಪ್ ಸಿ ಕೇಬಲ್ ಇದೆ, ಟೈಪ್ ಸಿ. ಇದನ್ನ ಎದಕ್ಕೆ ಬಳಸ್ತೇವೆ ಅಂತಂದ್ರೆ, ಇಲ್ಲಿ ಚಾರ್ಜಿಂಗ್ ಕೇಬಲ್ ಆಗಿ ಬಳಸ್ತೀವಿ ಇದನ್ನ ಇಷ್ಟು. ಆಮೇಲೆ ಇದು ಪ್ಯಾಚ್ ಕೇಬಲ್ ಅಂತಾರೆ, ಆಮೇಲೆ ಟೈಪ್ ಸಿ ಟು ಟಿ ಆರ್ ಎಸ್ ಕೇಬಲ್ ಐತಿ, ಇದನ್ನ ಪ್ಯಾಚ್ ಕೇಬಲ್ ಅಂತ ಕರಿತೀವಿ. ಮೊಬೈಲ್ ಫೋನ್ ಟು ರಿಸೀವರ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಕನೆಕ್ಟ್ ದಿಸ್ ಎಂಡ್ ಟು ಫೋನ್, ಅಂದ್ರೆ ಇದನ್ನ ಫೋನಿಗೆ ಕನೆಕ್ಟ್ ಮಾಡ್ಲಿಕ್ಕೆ
ಮತ್ತು ಇದನ್ನ ರಿಶ್ಯೂ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದರಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದನ್ನ ಅದ್ರೇನು ಇದು ಹೆಚ್ಚು ಬಳಕೆ ಆಗುವುದು ಸ್ಯಾಮ್ಸಂಗ್ ಮೊಬೈಲ್ ದಲ್ಲಿ ಅಷ್ಟೇ. ಇಷ್ಟು ಈ ಕೇಬಲ್ಸ್ ಆಯ್ತು. ಇದು ಲೈಟ್ನಿಂಗ್ ಕೇಬಲ್ ಐಫೋನ್ ಇದ್ದವ್ರಿಗೆ ಇಷ್ಟು ಕೇಬಲ್ ಕೊಟ್ಟಿದ್ದಾರೆ. ಒಟ್ಟು 6 ಕೇಬಲ್ ಅದಾವು. ಅವು ತಮ್ಮದೇ ಆದ ಒಂದೊಂದು ಡಿವೈಸ್ ಅಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಇವನ್ನ ಬಳಸ್ತೀವಿ. ಇದು ಕೇಬಲ್ಸ್ ಆಯ್ತು. ಇನ್ನ ಇದು ವಿನ್ ಮಪ್ ಅಂದ್ರೆ ಔಟ್ ಸೈಡ್ ನಾವು ಆಡಿಯೋ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಈ ವಿನ್ ಮಪ್ ಅನ್ನ ಬಳಸ್ತೀವಿ. ಇನ್ನ ಮೇನ್ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಇದೇ ಮೈಕ್ರೋಫೋನ್. ಇದು ನೋಡ್ರಿ ಮೈಕ್ರೋಫೋನ್, ಮೈಕ್ರೋಫೋನ್ ಕೇಸ್ ಇದು. ಇದು ಇಲ್ಲಿ ಲೋಗೋ ಇದೆ ನೋಡ್ರಿ ಹಾಲಿಲ್ಯಾಂಡ್ ಅದ್ದು. ಆಮೇಲೆ ಇಲ್ಲಿ 4 ಚಿಕ್ಕ ಗಂಡ ಕಂಡಂಗ ಅಕ್ಕವಲ್ಲ, ಇವು 4 ಇಂಡಿಕೇಟರ್ ಲೈಟ್. ಇವು ಇವು 4 ಲೈಟ್ ಬ್ಲೋ ಆಯ್ತು ಅಂದ್ರೆ ಏನಾಗಿರ್ತೈತೆ ಅಂದ್ರೆ ಇದು ಇಲ್ಲಿ ಕಾಣಿಸ್ತಾ ಇದೆ 4 ಲೈಟ್ ಆನ್ ಆಗಿತ್ತಂದ್ರೆ ಇದು ಫುಲ್ಲಿ ಚಾರ್ಜ್ ಐತೆ ಅಂತ ಅರ್ಥ. ಆಮೇಲೆ ಇದ್ರ ಕೆಳಗಡೆ ಇದೆ ನೋಡ್ರಿ ಟೈಪ್ ಸಿ ಪೋರ್ಟ್ ಇದೆ ಮತ್ತು ಇಲ್ಲೊಂದು ಪಿನ್ ಹೋಲ್ ಇದೆ. ಇಲ್ಲಿ ಇಂಡಿಕೇಟರ್ ಲೈಟ್ ಇದೆ ಅಂದ್ರೆ ಇದನ್ಗೆ ಚಾರ್ಜ್ ಮಾಡುವಾಗ ನಾವು ಚಾರ್ಜಿಂಗ್ ಕೇಬಲ್ ಅನ್ನ ಕನೆಕ್ಟ್ ಮಾಡಿದಾಗ ಗ್ಲೋ ಆಗ್ತೈತಿ, ಚಾರ್ಜ್ ಆಗ್ಲಿಕ್ಕೆ ಆಗ್ತೈತಿ ಅಂತ ತೋರಿಸ್ತೈತಿ. ಆಮೇಲೆ ಇದು ಈ ಪೋರ್ಟ್ ಇರೋದು ಅದಕ್ಕಂತಂದ್ರೆ ಈ ಕೇಸ್ ಅನ್ನ ಚಾರ್ಜ್ ಮಾಡ್ಲಿಕ್ಕೆ. ಈಗ ಇದನ್ನು ಓಪನ್ ಮಾಡ್ತೇನೆ ನೋಡ್ರಿ. ನಾನು ಓಪನ್ ಮಾಡಿದಾಗ 3 ಡಿವೈಸ್ ಕಾಣಿಸ್ತಾವ್ರಿ. ಈ 3 ಡಿವೈಸ್ ಯಾವ್ಯಾವ ಅಂತಂದ್ರೆ 2 ಟ್ರಾನ್ಸ್ಮಿಟರ್ ಅಥವಾ ಮೈಕ್ರೋಫೋನ್ ಇದೆ, 1 ರಿಶಿವರ್ ಇದೆ, ಮಧ್ಯೆ ಇರೋದು ರಿಶಿವರ್. ಆಮೇಲೆ ಇಟು ಲೈಟ್ ಗ್ಲೋ ಆಗ್ಯದ ನೋಡ್ರಿ. 3 ಲೈಟ್ ಆನ್ ಆಗ್ಯದವಲ್ಲ ಅಂದ್ರೆ ಈ ಡಿವೈಸ್ ಅನ್ನ ಅದು ಚಾರ್ಜ್ ಮಾಡ್ಲಿಕ್ಕೆ ಮಾಡ್ತಾ ಇದೆ ಅಂತ ತೋರಿಸ್ದಂಗ. ಆಮೇಲೆ ಇವು 4 ಲೈಟ್ ಆನ್ ಆಗಿದಾವಲ್ಲ, ಇದು ಆನ್ ಆಗೈತೆ ಅಂದ್ರೆ ಫುಲ್ ಚಾರ್ಜ್ ಇದೆ ಅಂತ ಅರ್ಥ. ಈ ಕೇಸ್ ಓಪನ್ ಮಾಡಿ. ಇನ್ನ ಇದನ್ನ ಓಪನ್ ಮಾಡ್ತೀನಿ ನೋಡ್ರಿ. ಇದು ಫಸ್ಟ್ನೇ ಡಿವೈಸ್ ಯಾವ್ದ್ರು ಅಂತಂದ್ರೆ ಟ್ರಾನ್ಸ್ಮಿಟರ್ ಅಥವಾ ಮೈಕ್ರೋಫೋನ್ ಅಂತ ಕರಿತೀವಿ ನಾವು. ಆಮೇಲೆ 2ನೇ ಡಿವೈಸ್ ಯಾವ್ದು ಅಂತಂದ್ರೆ ರಿಶಿವರ್ ಇದು. ಆಮೇಲೆ ಇದು 3ನೇ ಡಿವೈಸ್, ಇದು ಮೈಕ್ರೋಫೋನ್ ಅಥವಾ ಟ್ರಾನ್ಸ್ಮಿಟರ್. 3 ಇದು ಚಾರ್ಜಿಂಗ್ ಕೇಸ್ ಆಯ್ತ್ರೆ. ಈಗ ಮೊದಲಿಗೆ ನಾನು ಈ ರಿಶಿವರ್ ಅನ್ನು ತೆಗೆದುಕೊತೀನಿ. ರಿಶಿವರ್ ದ ಸ್ಟ್ರಕ್ಚರ್ ಅನ್ನು ನೋಡೋಣ. ಇಲ್ಲಿ ಕ್ಲಿಪ್ ಇದೆ ರೀ. ಆಮೇಲೆ ಮೇಲ್ಭಾಗದಲ್ಲಿ ಹಾಲಿಲ್ಯಾಂಡ್ ಅಂತ ಹೆಸರಿದೆ, ಅದರ ಲೋಗೋ ಇದೆ. ಇವೆರಡು ಇಂಡಿಕೇಟರ್ ಲೈಟ್ ಇದಾವ್ರಿ. ಒಂದು ಮೈಕ್ರೋಫೋನಿಗೆ 1 ಇಂಡಿಕೇಟರ್ ಲೈಟ್, ಇನ್ನೊಂದು ಮೈಕ್ರೋಫೋನಿಗೆ ಇದೊಂದು ಇಂಡಿಕೇಟರ್ ಲೈಟ್. ಅಂದ್ರೆ ಇವು 2 ಮೈಕ್ರೋಫೋನ್ ಗೆ 2 ಇಂಡಿಕೇಟರ್ ಲೈಟ್ ಕೊಟ್ಟಿದ್ದಾರ. ಈಗ ಇವು ಬ್ಲಿಂಕ್ ಆಗಕತ್ತಿಲ್ಲ ಅಂತಂದ್ರೆ ಈಗ ಇಲ್ಲಿರುವಂತ ಮೈಕ್ರೋಫೋನ್ ಅಥವಾ ಟ್ರಾನ್ಸ್ಮಿಟರ್ ಇದಾವಲ್ಲ ಪೇರ್ ಆಗಿದಾವ ಅಂತ ಅರ್ಥ. ಆಮೇಲೆ ಈ ಒಂದು ಬದಿಗೆ ಒಂದು ಟೈಪ್ ಸಿ ಪೋರ್ಟ್ ಇದೆ ನೋಡ್ರಿ, ಟೈಪ್ ಸಿ ಪೋರ್ಟ್. ಆಮೇಲೆ ಪ್ಲಸ್ ಮೈನಸ್ ಅಂತ ಇದೆ. ಇವು ಎದಕ್ಕಂತಂದ್ರೆ ಈ ಆಡಿಯೋನ ರಿಶ್ಯೂ ಮಾಡ್ತದಲ್ಲ ಅದರ ವ್ಯಾಲ್ಯೂಮ್ ಅನ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಲಿಕ್ಕೆ ಇವೆರಡು ಬಟನ್ ಹೆಲ್ಪ್ ಆಕವ್. ಆಮೇಲೆ ಈ ಸೈಡ್ 3.mm ಪೋರ್ಟ್ ಇದೆ ನೋಡ್ರಿ, ಔಟ್ ಪೋರ್ಟ್ ಇದು. ಇಲ್ಲೇ ನಾವು ಆಕ್ಸ್ ಕೇಬಲ್ ಅನ್ನ ಕನೆಕ್ಟ್ ಮಾಡಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ರೆ ಲ್ಯಾಪ್ಟಾಪಿಗೆ, ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡೋದಿದ್ರೆ ಮೊಬೈಲ್ ಫೋನಿಗೆ ನಾವು ಈ ಡಿವೈಸ್ ಅನ್ನ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಇದು ಪವರ್ ಬಟನ್. ಎಸ್ಪೆಷಲಿ ಇದರ ವಿಶೇಷತೆ ಏನಂದ್ರೆ ಈ ಹಾಲಿಲ್ಯಾಂಡ್ ಅದ್ದು ಇದ್ರ ಪವರ್ ಆಲ್ವೇಸ್ ಆನೇ ಇರ್ತೈತಿ. ಇದನ್ನ ನಾವು ಬಂದನು ಮಾಡ್ಬೋದು, ಆಫ್ ಮಾಡ್ಬೋದು, ಆನ್ ಮಾಡ್ಕೋಬಹುದು. ಆದ್ರೆ ಇದು ಆಲ್ವೇಸ್ ಆನೇ ಇರ್ತೈತಿ. ಚಾರ್ಜಿಂಗ್ ಕೇಸ್ನಾಗ ಇಟ್ಟಾಗ ತಾನೇ ಆಟೋಮೆಟಿಕ್ ಆಫ್ ಆಗಿರ್ತೈತಿ, ಚಾರ್ಜ್ ಆಗ್ತಾ ಇರ್ತೈತಿ. ಆಮೇಲೆ ಈ ಡಿವೈಸ್ ಆಫ್ ಆಗಿರ್ತೈತಿ. ಇಷ್ಟು ರಿಶಿವರ್ ಇದು. ಇವೆರಡು ಪಿನ್ ಇರೋವಲ್ರಿ ಈ ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟಾಗ
ಇಲ್ಲಿ ಚಾರ್ಜ್ ಆಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಮಾಡಿತ್ತು. ಇಲ್ಲಿ ಅದಾವ ನೋಡ್ರಿ ಎರಡು ಪಿನ್, ಇಲ್ಲಿ ಚಾರ್ಜ್ ಆಗ್ಲಿಕ್ಕೆ ಅನುಕೂಲ ಆಗುವಂತ ಕನೆಕ್ಟರ್ ಅದು. ಈಗ ರಿಸೀವರ್ ಆಯ್ತು, ಇನ್ನು ಮೈಕ್ರೋಫೋನ್ ಎರಡು ಸೇಮು. ಅದರಲ್ಲಿ ಒಂದನ್ನು ತೆಗೆದುಕೊಂಡು ಇದರ ಆಕಾರವನ್ನು ಗಮನಿಸೋಣ. ಇಲ್ಲೇ ಮೇನ್ ಇದೆಯಲ್ಲ, ಇಲ್ಲಿಂದ ಆಡಿಯೋ ಟ್ರಾನ್ಸ್ಮಿಟ್ ಆಗ್ತೈತ್ರಿ. ಇದು ಗ್ರಿಲ್ ಇದೆಯಲ್ಲ, ಇಲ್ಲಿಂದ ಆಡಿಯೋ ಟ್ರಾನ್ಸ್ಮಿಟ್ ಆಗ್ತೈತಿ. ಇಲ್ಲಿ ಇರುವಂಥ ರಿಸೀವರ್ಗೆ ಇದು ರಿಸೀವ್ ಮಾಡ್ತೈತಿ. ಇದಕ್ಕೂ ಹಾಲಿಲೈನ್ ಅಂತ ನೇಮ್ ಇದೆ, ಅದಕ್ಕೆ ಲೋಗೋಲಿ ಲೋಗೋ ಇದೆ. ಆಮೇಲೆ ಈಗ ಬ್ಲಿಂಕ್ ಆಗ್ತಾ ಇದೆ ನೋಡ್ರಿ. ರಿಸೀವರಿಗೂ ಮತ್ತು ಮೈಕ್ರೋಫೋನಿಗೆ ಪೇರ್ ಆಗಿಲ್ಲ ಅಂತ ಅರ್ಥ, ಯಾಕಂದ್ರೆ ಇಲ್ಲಿ ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟಿದ್ದೀನಿ. ಈಗ ತೆಗಿತೇನೆ ನೋಡ್ರಿ, ಈಗ ಬ್ಲಿಂಕ್ ಆಗಲ್ಲ, ಪೇರ್ ಆಯ್ತು. ಗೊತ್ತಾಯ್ತಾ? ಆಮೇಲೆ ಇದು ಗ್ರೀನ್ ಆಗಿದೆ. ಇದು ಗ್ರೀನ್ ಯಾಕಾಗಿದೆ, ಮೊದ್ಲಕ್ಕೆ ಇಲ್ಲಿ ರಿಸೀವರ್ದ ತರನೇ ಬ್ಲೂ ಲೈಟ್ ಇರ್ತೈತಿ, ಈ ಗ್ರೀನ್ ಆಗಿದೆ ಅಂತ ಆಮೇಲೆ ನೋಡೋಣ. ಇಲ್ಲಿ ಮೈಕ್ರೋಫೋನ್ ಅದ, ಒಂದ್ ಸೈಡ್ ಪವರ್ ಬಟನ್ ಇದೆ, ಆಮೇಲೆ ಒಂದು ಹಳದಿ ಬಟನ್ ಇದೆ, ಯೆಲ್ಲೋ ಬಟನ್. ಈ ಹಳದಿ ಬಟನ್ ಅದ ಉಪಯೋಗ ಏನಂತಂದ್ರೆ, ಒಂದ್ ಸಾರಿ ಕ್ಲಿಕ್ ಮಾಡಿದೀವಿ ಅಂತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಆನ್ ಆಕತ್ರಿ. ಈಗ ಆನ್ ಐತಿ, ಈಗ ಒಂದ್ ಸಾರಿ ಕ್ಲಿಕ್ ಮಾಡ್ತೀನಿ ಏನಾಕತ್ ನೋಡ್ರಿ, ಬ್ಲೂ ಲೈಟ್ ಬಂತು. ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ನಾನು ಬಂದ್ ಮಾಡಿದೀನಿ ಅಂತ ಅರ್ಥ, ಬ್ಲೂ ಲೈಟ್ ಬಂತಂದ್ರೆ. ಈಗ ಇನ್ನೊಂದ್ಸಾರಿ ಪ್ರೆಸ್ ಮಾಡ್ತೀನಿ, ಗ್ರೀನ್ ಲೈಟ್ ಬಂತು. ಗ್ರೀನ್ ಲೈಟ್ ಬಂದೈತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗೈತೆ ಅಂತ ಅರ್ಥ. ಇದು ಒಂದೇ ಕ್ಲಿಕ್ ಅನ್ನ ಹೊಂದೈತಿ. ಈಗ ಇನ್ನೂರ ಮೈಕ್ರೋಫೋನ್ ವೈರ್ಲೆಸ್ ಮೈಕ್ರೋಫೋನ್ ಅದಾವಲ್ಲ, ಅದರಲ್ಲಿ ತ್ರೀ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇರ್ತಾವ. ಬಟ್ ಈ ಮೈಕ್ರೋಫೋನ್ ದಲ್ಲಿ ಒಂದೇ ಕ್ಲಿಕ್ಕಿಗೆ ಸಂಪೂರ್ಣವಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಕತಿ. ಆಮೇಲೆ ಇಲ್ಲಿಯೂ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಎರಡು ಪಿನ್ನು ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಇಟ್ಟಾಗ ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ಲಿಕ್ಕೆ ಕನೆಕ್ಟ್ ಮಾಡ್ತೈತಿ ಇದು. ಆಮೇಲೆ ಟೈಪ್ ಸಿ ಇದೆಲ್ಲ ಪೋರ್ಟ್, ಇದನ್ನ ಇಂಡಿವಿಜುವಲ್ ಆಗಿ ಇದಷ್ಟೇ ಡಿವೈಸ್ ಅನ್ನ ಚಾರ್ಜ್ ಮಾಡಬಹುದು. ಸಿಮಿಲರ್ಲಿ ಇವೆರಡು ಮೈಕ್ರೋಫೋನ್ ಸೇಮ್ ಅದ ಇಷ್ಟೇ. ಇದು ಏನು ಕನ್ಫ್ಯೂಷನ್ ಇಲ್ಲ. ಆಮೇಲೆ ಇದನ್ನ ಬಳಕೆನೂ ಈಸಿ ಇದೆ. ಇವು ಮೂರು ಡಿವೈಸ್ ಅನ್ನ ಈ ಮೈಕ್ರೋಫೋನ್ ಅನ್ನ ಬಳಸಲಿಕ್ಕೆ ಸರಳ ಇದೆ. ಈಗ ನಾ ಏನ್ ಮಾಡ್ತೀನಿ, ಈಗ ಆಡಿಯೋ ರೆಕಾರ್ಡ್ ಮಾಡಿದ್ದು ಯಾವ ಮೈಕ್ರೋಫೋನ್ ಅಂದ್ರೆ ಗ್ರೇನಾರ್ S9 ಪ್ರೋ ಅನ್ನುವಂತ ಮೈಕ್ರೋಫೋನ್ ಇಂದ ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ, ಈ ರಿಸೀವರ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಈ ಒಂದು ಮೈಕ್ರೋಫೋನ್ ಅನ್ನ ನನ್ನ ಶರ್ಟ್ಗೆ ಹಾಕೊಳ್ತೀನಿ. ಇಲ್ಲಿದವಲ್ರಿ ಇವೆರಡು, ಇದು ರಿಸೀವರ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಈ ಮೈಕ್ರೋಫೋನ್ ಅನ್ನ ನನ್ನ ಶರ್ಟಿಗೆ ಹಾಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತೀನಿ. ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ಪರೀಕ್ಷೆ ಮಾಡೋಣ. ಆಮೇಲೆ ಈ ರಿಸೀವರ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ಯಾವ ಕೇಬಲ್ ಅನ್ನ ಬಳಸಬೇಕು ಅಂದ್ರೆ TRS-TRS-AUX ಕೇಬಲ್ ಅನ್ನ ಬಳಸ್ಕೋಬೇಕು. ಇಲ್ಲಿದೆ ನೋಡ್ರಿ, TRS-TRS-AUX ಕೇಬಲ್ ಅನ್ನ ಬಳಸ್ಕೊಂಡು ನಾನು ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಈ ಒಂದ್ ಎಂಡ್ ಅನ್ನ ನಾನು ಈ ರಿಸೀವರ್ ಇದೆಯಲ್ಲ, ಈ 3.mm ಪೋರ್ಟ್ ಇದೆ ನೋಡ್ರಿ, ಇಲ್ಲಿ ಜೋಡಿಸ್ತೀನಿ. ಕ್ಲಿಕ್ ಅಂತ ಸೌಂಡ್ ಬಂತು. ಇನ್ನೊಂದು ಎಂಡ್ ಅನ್ನ ಇಲ್ಲಿ ಲ್ಯಾಪ್ಟಾಪಿಗೆ. ಈಗ ನಾನು ಈ ಲ್ಯಾಪ್ಟಾಪಿಗೆ ಏನ್ ಮಾಡಿದ್ದೀನಿ, ಗ್ರೇನಾರೋ ಮೈಕ್ರೋಫೋನ್ ಅನ್ನ ಜೋಡಿಸ್ತೀನಿ. ಅದನ್ನ ತೆಗಿತೇನೆ ನೋಡ್ರಿ. ಈಗ ನಾವೇನ್ ಮಾಡ್ತೀನಿ, ಇಲ್ಲಿ ಲ್ಯಾಪ್ಟಾಪ್ದಲ್ಲಿರುವ ಟಾಸ್ಕ್ ಬಾರ್ಗೆ ಹೋಗಿ ಅಲ್ಲಿ ಸೌಂಡ್ ಐಕಾನ್ ಇದೆಯಲ್ಲ, ಅಲ್ಲಿಗೆ ಸೌಂಡ್ ಸೆಟ್ಟಿಂಗ್ ಹೋಗ್ತೀನಿ. ರೆಕಾರ್ಡಿಂಗ್ ಬಂದು ಮೈಕನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟಿಗೆ ಬರ್ತೀನಿ ರೀ. ಬಂದು ಲೇವಲ್ ಇದೆಯಲ್ಲ, ಈಗ ಇಷ್ಟು ಮೈಕದ ವ್ಯಾಲ್ಯೂಮನ್ನು 95 ಇದೆ. ಆಮೇಲೆ ಮೈಕ್ ಬೂಸ್ಟ್ 10 dB ಇದೆ. ಇಷ್ಟಿಟ್ಟು ಓಕೆ ಕೊಡ್ತೀನಿ ನೋಡ್ರಿ. ಈಗೇನಾಯ್ತು ಅಂದರೆ, ಈಗ ಆಡಿಯೋ ಯಾವ ಮೈಕಿನಿಂದ ರೆಕಾರ್ಡ್ ಆಗ್ತಾ ಇದೆ ಅಂತಂದರೆ ಹಾಲಿಲ್ಯಾಂಡ್ ಲೇರ್ ಕೆಮೋನ್ ಮೈಕ್ರೋಫೋನ್ನಿಂದ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ.
ಈಗ ನೋಡ್ರಿ, ರಿಸೀವರ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಈ ಮೈಕ್ರೋಫೋನ್ದಿಂದನೇ ಆಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಹಲೋ, ಮೈಕ್ ಟೆಸ್ಟಿಂಗ್. ಸ್ನೇಹಿತರೆ, ನಾನೀಗ ಹಾಲಿಲ್ಯಾಂಡ್ ಲ್ಯಾರ್ಕ್ M1 ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಪರೀಕ್ಷಿಸೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ. ಬಟ್ ನನಗೆ ಇದರ ಆಡಿಯೋ ಕ್ವಾಲಿಟಿ ಗೊತ್ತಾಗಲ್ಲ. ಈ ವಿಡಿಯೋನ ನೋಡಿದಾಗ ನಿಮಗೆ ಗೊತ್ತಾಕೈತಿ, ಅಥವಾ ಈ ವಿಡಿಯೋನ ಎಡಿಟ್ ಮಾಡುವಾಗ ನಮಗೆ ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದು ಗೊತ್ತಾಕೈತಿ. ತಾವುಗಳು ಈ ಆಡಿಯೋ ಕ್ವಾಲಿಟಿಯನ್ನು ಗಮನಿಸಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೀನಿ. ಆಮೇಲೆ ಈಗ ಡಿಫಾಲ್ಟ್ ಆಗಿ ಗ್ರೀನ್ ಲೈಟ್ ಬಂದಿದೆ ಅಂತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ ಅಂತ ಅರ್ಥ. ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಡಿಸೇಬಲ್ ಮಾಡ್ತೀನಿ. ಈಗ ಬ್ಲೂ ಲೈಟ್ ಬಂತು ನೋಡ್ರಿ, ಬ್ಲೂ ಲೈಟ್ ಬಂದೈತೆ ಅಂದ್ರೆ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಡಿಸೇಬಲ್ ಆಗಿತ್ತು. ಹಂಗಾದ್ರೆ ಈಗ ಈಗ ನಾ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಏನಾಗಿದೆ, ಟಿವಿ ಆನ್ ಆಗಿದೆ. ಆ ಟಿವಿ ಸೌಂಡ್ ಇದ್ರ ಕ್ಯಾಪ್ಚರ್ ಮಾಡ್ತೈತೆ ಇಲ್ಲ ಅನ್ನೋದನ್ನ ನೋಡೋಣ. ಈಗ ನಾ ಸುಮ್ಮನೆ ಇರ್ತೇನೆ ನೋಡ್ರಿ. ಟಿವಿ ಸೌಂಡ್ ಕ್ಯಾಪ್ಚರ್ ಆಗೈತೋ ಇಲ್ಲ ಅನ್ನೋದನ್ನ ನೋಡೋಣ. ಈಗ ಮತ್ತೆ ನಾನು ಒಂದು ಕ್ಲಿಕ್ ಮಾಡ್ತೀನಿ, ಹಳದಿ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಇದು ಗ್ರೀನ್ ಆಯಿತು. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಈಗ ರೂಮ್ನಲ್ಲಿರುವಂಥ ಟಿವಿಯ ಸೌಂಡ್ ಇದು ಕ್ಯಾಪ್ಚರ್ ಮಾಡ್ತೈತೆ ಇಲ್ಲ ಅನ್ನೋದನ್ನು ನೋಡೋಣ. ಈಗ ನಾ ಸುಮ್ಮನೆ ಇರ್ತೇನೆ ನೋಡ್ರಿ. ಈಗ ಆ ಟಿವಿ ಸೌಂಡು ಇದು ಕ್ಯಾಪ್ಚರ್ ಮಾಡೈತೋ ಇಲ್ಲೋ ಗಮನಿಸೋಣ. ಈಗ ಸೆಲ್ಟಿಗೆ ಹಾಕ್ಕೊಂಡು ಇಷ್ಟು ಡಿಸ್ಟೆನ್ಸ್ದಲ್ಲಿ ಯಾವ ರೀತಿಯಾಗಿ ಆಡಿಯೋನ ಕ್ಯಾಪ್ಚರ್ ಮಾಡ್ತದೆ ಅನ್ನೋದನ್ನ ನೋಡೋಣ. ಇದನ್ನ ಬಳಸಲಿಕ್ಕೆ ಏನು ಕಾಂಪ್ಲಿಕೇಶನ್ ಇಲ್ಲ. ಆದ್ರೇನು, ನಾವು ಯಾವ ಡಿವೈಸಲ್ಲಿ ಈ ಮೈಕ್ರೋಫೋನ್ ಬಳಸ್ತೇವಲ್ಲ ಆ ಡಿವೈಸ್ಗೆ ಕನೆಕ್ಟ್ ಮಾಡಲಿಕ್ಕೆ ಇಲ್ಲಿ ಕೇಬಲ್ಸನ್ನು ಕೊಟ್ಟಿದ್ದಾರಲ್ಲ, ಸರಿಯಾದ ಕೇಬಲ್ಸನ್ನು ಅದಕ್ಕೆ ಅವಕ್ಕೆ ಕನೆಕ್ಟ್ ಮಾಡಿ ಯೂಸ್ ಮಾಡಿದಲ್ಲಿ ಇದು ಚೆನ್ನಾಗಿ ವರ್ಕ್ ಆಗತ್ತೆ. ಯಾವುದೇ ಸೆಟ್ಟಿಂಗ್ ಮಾಡುವುದು ಅವಶ್ಯ ಇಲ್ಲ. ಇದೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಆಗಿದೆ. ಆಮೇಲೆ ಸ್ನೇಹಿತರೆ, ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂತಂದರೆ, ನೀವು ಯಾವುದೇ ಒಂದು ಚೆನ್ನಾಗಿರುವಂಥ ಮೈಕ್ರೋಫೋನನ್ನು ಹುಡ್ತಾ ಇರುವಾಗ ಪ್ರತಿಯೊಂದನ್ನು ಖರೀದಿಸಿ ಅನುಭವಿಸಿ ಅನುಭವ ಆದಮೇಲೆ ಖರೀದಿ ಮಾಡಬೇಕು ಅಂದರೆ ತುಂಬ ಖರ್ಚಾಗ್ತೈತಿ. ಯಾರಾದರೂ ಈಗ ನಾ ಈಗ ಇದನ್ನು ಪರ್ಚೇಸ್ ಮಾಡಿದ್ದೀನಿ, ಇದನ್ನು ಬಳಕೆ ಮಾಡಿದಾಗ ಇದು ಚೆನ್ನಾಗಿತ್ತಂದರೆ ತಾವುಗಳು ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತತಿ ಅನ್ನೋ ಒಂದು ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೊರತಾಗಿ ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋದಾಗಲಿ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅಂತ ಪ್ರೋತ್ಸಾಹಿಸೋವಾಗಲಿ ಮಾಡೋದಕ್ಕೆ ಮಾಡೋದಿಲ್ಲ. ಜಸ್ಟ್ ಫಾರ್ ಗೈಡು, ಮಾಹಿತಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.